ಗಣೇಶ ಚತುರ್ಥಿಯ ಶುಭಾಶಯಗಳು. ನಾನು ಎಂ ರಾಮಚಂದ್ರವ ಅಂತೇಳಿ, ದಿವಂಗತ ಮೋಹನ್ ರಾಯರ ಕಿರಿಯ ಪುತ್ರ. ನಮಗೆ ನಾವು ನಮ್ಮ ತಂದೆಯವರಿಗೆ ನಾಲ್ಕು ಜನ ಮಕ್ಕಳು, ಗಂಡು ಮಕ್ಕಳು, ಪ್ರಭಾಕರ್, ಸುಧಾಕರ್, ರಾಮಚಂದ್ರವ, ದೀನಾಥ್ ಅಂತೇಳಿ. ನಾನು ಕಿರಿಯವ. ನಾವಿದು ಇದು ನಮ್ಮದು ಈ ಸತಿ 94ನೇ ವರ್ಷ. ನಮ್ಮ ತಂದೆಯವರು ಶುರು ಮಾಡಿದರು ಮೊದಲು. ಆಗ ನಮ್ಮಲ್ಲಿ ತಂದೆಯವರು ಮಾಡು ನಮಗೆ ಬುದ್ಧಿ ಬರುವಾಗ ಒಂದು ಗಣಪತಿ ಒಂದು 50-60 ಮಾಡ್ತಾಯಿದ್ರು. ಆಮೇಲೆ ನಮಗೆ ಬೇಡಿಕೆಗಳು ಜಾಸ್ತಿ ಬಂತು. ಸ್ಥಳ ಇತ್ತು, ಸ್ಥಳ ಕಡಿಮೆ ಇತ್ತು, ಆದರೂ ನಮಗೆ ಕೆಲವರೆಲ್ಲ ಸೇರಿ ಹಾಲ್ ಕಟ್ಟಿಕೊಟ್ಟರು. ಆಮೇಲೆ ಗಣಪತಿ ಜಾಸ್ತಿ ಮಾಡ್ತಾಯಿದ್ದೆ. ನಾವು ಈ ಇದನ್ನು ನಾವು ಚಿತ್ರ ನಕ್ಷತ್ರ ಗಣಪತಿ ಹುಟ್ಟು ನಕ್ಷತ್ರ ಆ ದಿನ ಶುರು ಮಾಡ್ತೇವೆ. ಆಮೇಲೆ ಅದೇ ರೀತಿ ಹುಣ್ಣಿಮೆ ದಿನ ಬಣ್ಣದ ಮುಹೂರ್ತ ಮಾಡ್ತೇವೆ. ಎಲ್ಲ ಕ್ರಮಬದ್ಧವಾಗಿ ಮಾಡುವಾಗ ಮಾಡ್ತೇವೆ, ತಂದೆಯವ್ರ ಕಾಲ ಮಾಡುವಾಗೆ. ಈಗ ನಮಗೆ ಬೇಡಿಕೆ ಜಾಸ್ತಿ ಇದೆ. ಆಗ ಈ ವರ್ಷ 260 ದೇವರನ್ನು ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ ಒಂದು ಅಮೇರಿಕ ಕ್ಯಾಲಿಫೋರ್ನಿಯಾಗೆ ಹೋಗಿ ಆಗಿದೆ. ಮತ್ತು ಉಳಿದದೆಲ್ಲ ಕೆಲವು ಕಿನ್ನಿಗಳು ಅಲ್ಲೇ ಕಿನ್ನಿಗಳು ಆ ಕಡೆದೆಲ್ಲ ಕೆಲವು ದೇವರು ಕೊಂಡೋಗಿ ಆಯಿತು. ಇನ್ನು ನಾಡ್ದು ಸೋಮವಾರದಿಂದ ಕೊಂಡೋಗಿ ಶುರು ಮಾಡ್ತಾರೆ. ಮೊದಲು ನಮಗೆ ಆ ಮಣ್ಣೆಲ್ಲ ಮಂಗಳೂರಿನಲ್ಲ ಸಿಗ್ತಾ ಇತ್ತು. ಈಗ ಗದ್ದೆಗಳ ಅಭಾವ ಹಾಗೂ ಹಂಚಿನ ಕಾರ್ಖಾನೆಗಳ ಅಭಾವದಿಂದಾಗಿ ನಾವೀಗ ಇಲ್ಲಿಂದ ಗಂಜಿ ಮಡ ತರ್ತಾ ಇದ್ದೇವೆ. ಹಾಗೆ ನಾವೆಂದರೆ ಇಕೋ ಫ್ರೆಂಡ್ಲಿ. ಮೊದಲಿಂದ ನಮ್ಮ 94 ವರ್ಷದಲ್ಲಿ ಪರಿಸರ ಪ್ರೇಮಿ ಗಣಪತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಪೇಂಟ್ಸ್ ಹಾಗೆಯೇ ನಾವು ಒಳ್ಳೆ ಯಾವುದೇ ಲೆಡ್ ಫ್ರೀ ಪೇಂಟ್ ಮಾಡಿಕೊಂಡು ಪೇಂಟ್ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ನಾಡಿನ ಎಲ್ಲ ಭಕ್ತ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶುಭಾಶಯಗಳು. 12ಕ್ಕೆ ಗೌರಿ ತದಿಗೆ, 19ಕ್ಕೆ ಶ್ರೀ ಗಣೇಶ ಚತುರ್ಥಿ. ನಮಗೆ ನಮ್ಮ ಈ ಮನೆಗೆ ಕ್ಷಣಗಣನೆ ಜೂನ್ ತಿಂಗಳ ಪ್ರಾರಂಭ ಆಗಿದೆ. ಗಣೇಶನ ಜನ್ಮ ನಕ್ಷತ್ರ ಚಿತ್ರ ಅಂದು ಆವೆ ಮಣ್ಣು ತರಿಸಿ ಮುಹೂರ್ತ ಮಾಡಿದ ನಂತರ ಪ್ರತಿದಿನವೂ ನಮಗೆ ಚೌತಿಯವರೆಗೂ ನಮಗೆ ಕ್ಷಣಗಣನೆ. ಎಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಈ ಸಂಭ್ರಮಕ್ಕೆ ನಮ್ಮ ಅಜ್ಜ ಮೋಹನ್ ರಾವ್ ಇಂದು ನಮ್ಮೊಂದಿಗೆ ಇಲ್ದಿದ್ರು. ಅವರ ಚೇತನ ಹಾಕಿಕೊಟ್ಟಂಥ ಮಾರ್ಗಸೂಚಿ, ಅವರು ಕೊಟ್ಟ ಮಾರ್ಗದರ್ಶನ ಅದೆಲ್ಲ ಇಂದಿಗೆ ನಮ್ಮಲ್ಲಿ ಚಿರಾಯುವಾಗಿದೆ. ಯಾಕಂದರೆ ನಮಗೆ ಅವರೇ ಪರಮಗುರು, ಅವರೇ ಶ್ರೇಷ್ಠ ಗುರು. 94 ವರ್ಷದಿಂದ ಇಂದಿನ ತನಕ ನಮ್ಮ ಈ ಗಣೇಶ ಕಟ್ಟಡದಲ್ಲಿ ಈ ಗಣೇಶನ ವಿಗ್ರಹ ರಚನೆ ಆಗಬೇಕು ಅಂತಾದರೆ ಅವರ ಸ್ಫೂರ್ತಿಯೇ ನಮಗೆ ಚಿಲುಮೆ. ಅದಕ್ಕೆ ಮುಖ್ಯವಾಗಿ ಕಾರಣಕರ್ತರು ನಮ್ಮ ಮೋಹನ್ ರಾವ್. ಅವರು ನನ್ನ ತಾಯಿಯ ತಂದೆ,
ನಾನವರ ಮೊಮ್ಮಗ, ನಾನು ವೆಂಕಟೇಶ್ ರಾಮ್ ಅಂತೇಳಿ, ನಿವೃತ್ತ ಸರ್ಕಾರಿ ಅಧಿಕಾರಿ. ಈ ವಿಗ್ರಹದ ರಚನೆಗೆ ಮುಖ್ಯವಾಗಿ ಇವಾಗ ಪ್ರಸ್ತುತ ಕಾಲಘಟ್ಟದಲ್ಲಿ ಕಾರಣಕರ್ತರು ನಮ್ಮ ಅಜ್ಜ ಮೋಹನ್ ರಾಮ್ ಇವರ ನಾಲ್ಕು ಜನ ಗಂಡು ಮಕ್ಕಳಲ್ಲಿ ಇವಾಗ ಪ್ರಭಾಕರ್ ರಾವ್ ಅವರಿಗೆ 92 ವರ್ಷ, ಅವರ ತಮ್ಮ ಸುಧಾಕರ್ ಅವರು 86 ವರ್ಷ, ಮತ್ತು ಮೂರನೆಯವರು ಎಂ ರಾಮಚಂದ್ರ ರಾವ್ ಅವರಿಗೆ 76. ಇವರೆಲ್ಲ ಹಿರಿಯ ನಾಗರಿಕರು, ಅಂದರೆ ಸೀನಿಯರ್ ಸಿಟಿಸನ್ಸು. ಅವರ ಈ ವಯಸ್ಸಿನಲ್ಲಿ ಇಂದಿಗೂ ಈ ಗಣೇಶ ವಿಗ್ರಹ ಮುಂದುವರಿಸಿದರೆ ಅದಕ್ಕೆಲ್ಲ ಚೈತನ್ಯ ನಮ್ಮ ಅಜ್ಜ ಮೋಹನ್ ರಾವ್ ಅವರು ಹಾಕಿಕೊಟ್ಟಂಥ ಮಾರ್ಗ, ಅವರು ಕೊಟ್ಟಂಥ ನಮಗೆ ಸ್ಫೂರ್ತಿ ಇಂದಿಗೂ. ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ಕಳೆದ 94 ವರ್ಷದಿಂದ ನಿರಂತರವಾಗಿ ಇಲ್ಲಿ ಗಣೇಶನ ರಚನೆ ಆಗುತ್ತಿದ್ದರೆ ಅದು ನಮಗೆ ದೊಡ್ಡ ಸವಾಲು. ಯಾಕಂತ ಹೇಳಿದರೆ ಇದು 4ನೇ ತಲೆಮಾರು, ಮೋಹನ್ ರಾವ್ ಅವರ ಮಕ್ಕಳು, ಅವರ ಮಕ್ಕಳು, ನಂತರ ಮರಿಮಕ್ಕಳು. ಯಾಕಂತ ಹೇಳಿದರೆ ಅವರ ಮಕ್ಕಳೆಲ್ಲ ಸೀನಿಯರ್ ಸಿಟಿಸನ್ಸು. ಹೀಗಿರುವಾಗ ಇದೊಂದು ನಮಗೆ ಸವಾಲು. ಇನ್ನೊಂದು ಸವಾಲು ಏನು ಅಂತ ಹೇಳಿದರೆ, ನಮ್ಮ ಈ ಮನೆಯಲ್ಲಾಗುವಂತಹ ಗಣೇಶನ ವಿಗ್ರಹ, ಯಾವುದೇ ನೀವು ವಿಗ್ರಹವನ್ನು ಗಮನಿಸ್ಬೋದು, ಎಲ್ಲ ಕೈ ಚಳಕದ ಮಾಡಿರುವಂಥದ್ದು, ಯಾವುದೇ ಹಂತದಲ್ಲಿ ಮೌಲ್ಡ್ ಉಪಯೋಗಿಸಿರುವುದಿಲ್ಲ. ಅದೇ ನಮಗೆ ದೊಡ್ಡ ಸವಾಲು. ಅದಕ್ಕೆ ಕಠಿಣ ಶ್ರಮ ಇದೆ. ಎಲ್ಲ ಈ ಕಠಿಣ ಶ್ರಮ ನಮ್ಮ ಪ್ರೀತಿ ಭಕ್ತಿಯಿಂದ ಆಗುತ್ತಂತೆ ಹೇಳಲಿಕ್ಕೆ ನಾ ಹೆಮ್ಮೆ ಪಡ್ತೀನಿ. ಆವೆ ಮಣ್ಣು ಯಾಕೆ ಬೇಕು ಅಂಥೇಳಿ ಅದಕ್ಕೆ ನಮ್ಮ ಅಜ್ಜ ಹೇಳ್ತಿದ್ರು, ಶ್ರೀ ಗಣೇಶ ನಿಸರ್ಗ ಪ್ರಿಯ, ನಿಸರ್ಗ ಪ್ರಿಯ ಗಣೇಶನಿಗೆ ನಾವು ನಿಸರ್ಗಕ್ಕೆ ಮಾರಕ ಆಗುವುದೇ ಯಾವುದೇ ಪರಿಕರ ಅಂದರೆ ಮುಖ್ಯವಾಗಿ ಅದಕ್ಕೆ ಬೇಕಾಗಿರೋದು ಆವೆ ಮಣ್ಣು. ಶುದ್ಧ ಆವೆ ಮಣ್ಣಾಗಬೇಕು, ಅದರಲ್ಲಿ ಏನು ಕಸಕಡ್ಡಿಗಳು ಇರಬಾರ್ದು. ಯಾಕಂತೇಳಿದರೆ ಎಲ್ಲ ದೇವರು ಪೂಜೆಗೆ ಅರ್ಹರಾಗಿರುವಂಥದ್ದು ಪೂಜ್ಯಪ ಗಣಪ. ಯಾಕಂಥೇಳಿದರೆ ಈ ಮನೆಯಲ್ಲಿ ಸುಮಾರು 260 ವಿಗ್ರಹಗಳಿವೆ. 260ರಲ್ಲಿ 16 ಸಾರ್ವಜನಿಕ ಆಚರಣೆಗೆ ಕೊಂಡೋಗುವಂಥದ್ದು, ಮತ್ತು ಉಳಿದೇ ಎಲ್ಲ ಗಣೇಶ ಮನೆ ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಆಚರಿಸುವಂಥದ್ದು. ಈಗ ಸಾಂಪ್ರದಾಯಿಕವಾಗಿ ಆಚರಿಸುವಂಥ ಗಣೇಶನಲ್ಲಿ ಸಾಕಷ್ಟು ಅದಕ್ಕೊಂದು ರೀತಿ ನೀತಿ ಇದೆ. ಅದು ನಮ್ಮ ಅಜ್ಜ ಹೇಳಿದಂಥ ತತ್ವ, ಅಜ್ಜ ಹಾಕಿಕೊಟ್ಟಂಥ ಮಾರ್ಗಸೂಚಿ. ಯಾಕಂಥೇಳಿದರೆ ಪರಿಸರಕ್ಕೆ ಮಾರಕವಾಗಿ ಯಾವುದೇ ಇರಬಾರ್ದು. ಯಾಕಂಥೇಳಿದರೆ ಎಷ್ಟೋ ಗಣೇಶನ ವಿಗ್ರಹಗಳು ಮನೆ ಮನೆಗಳೇ ಆರಾಧನೆ ಮಾಡುವಂಥದ್ದು, ಮನೆ ಮನೆಗಳ ಬಾವಿಗಳಲ್ಲಿ ಸಾರ್ವಜನಿಕವಾಗಿ ಪೂಜಿಸುವಂಥ ಗಣೇಶ, ಆಚರಿಸಿದ ಗಣೇಶ ಕೆರೆಗಳಲ್ಲಿ ಹೊಳೆಗಳಲ್ಲಿ ಜಲಸಂಭರಣ ಮಾಡುವಂಥದ್ದು. ಹೊಳೆಗಳಲ್ಲೂ ಬಾವಿಗಳಲ್ಲೂ ಜಲರಾಶಿಗಳಿರುವಾಗ ಆ ಜಲರಾಶಿಗಳ ಪ್ರಾಣಿಗಳಿಗೂ ಸಂಕಟ ಬರಬಾರದು. ಇದೆಲ್ಲ ನಮ್ಮ ಮುಖ್ಯ ತತ್ವ. ಯಾಕಂಥೇಳಿದ್ರೆ ನಿಸರ್ಗವನ್ನು ಉಳಿಸುವಂಥದ್ದು, ಅಂದರೆ ಈಕೋ ಫ್ರೆಂಡ್ಲಿ ಹೇಳ್ತಾ ಬರ್ತೀವಿ ನಾವು, ಆದರೆ ಅದನ್ನು ಉಳಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಿದೆ. ನಾವು ವಿಗ್ರಹ ರಚನೆಕಾರರಿಗೆ ಮಾತ್ರ ಅಲ್ಲ, ಆಚರಣೆ ಮಾಡುವಂಥ ಪ್ರತಿ ಮನೆ ಮನೆ ಮಂದಿಗಳಿಗೂ, ಸಾರ್ವಜನಿಕ ಕ್ಷೇತ್ರ ಮಾಡುವಂಥ ಎಲ್ಲ ಸಂಘಟನೆಗಳ ಜವಾಬ್ದಾರಿ ಇದೆ. ನಮ್ಮದು ವಿನಂತಿ ಇದೆ ಪ್ರತಿಯೊಬ್ಬರಿಗೂ, ಯಾವುದೇ ಆಚರಣೆ ಸಂಭ್ರಮದಲ್ಲಿ ಪರಿಸರಕ್ಕೆ ತೊಂದರೆ ಆಗುವಂಥ ರೀತಿಯಲ್ಲಿ ಯಾವುದೇ ಮಾಡಬಾರ್ದು. ಅದನ್ನೇ ನಾವು ವಿಗ್ರಹ ರಚನೆಕಾರರು ಅದನ್ನು ನಾವು ಇವತ್ತು ಅಳವಡಿಸ್ಕೊಂಡಿದ್ದೇವೆ. ಮಣ್ಣಿನ ವಿಚಾರ ಹೇಳಿದೆ, ಶುದ್ಧ 100% ಆವೆ ಮಣ್ಣು. ಅದರಲ್ಲಿ ಆವೆ ಮಣ್ಣಿನ ಲಕ್ಷಣಗಳಿವೆ, ವಿಶಿಷ್ಟತೆ. ಮಣ್ಣಿನಲ್ಲಿ ಹದವಾಗಿರುವಂಥ ಮಣ್ಣು ಬೇಕು. ಯಾಕಂತಂದರೆ ಪೂಜೆಗೆ ಇಡುವಂಥ ಗಣೇಶ ಪೂಜಾ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಬಿರುಕು ಬಿಡಬಾರ್ದು, ಭಿನ್ನ ಆಗಬಾರ್ದು. ಅದಕ್ಕೋಸ್ಕರ ನಾವು ಶ್ರೇಷ್ಠವಾದ ಮಣ್ಣು ಇಲ್ಲಿ ಸಿಗಲಿಕ್ಕೆ ದುರ್ಲಭ ಆಗಿದ್ರೂ ಸಹಿತ ದೂರದ ಕೋಟೇಶ್ವರ, ಗಂಜಿವಾಡ ಮುಂತಾದ ದೂರದ ಮಿಲ್ಲುಗಳನ್ನು ನಾವು ತರಿಸ್ತೀವಿ. ತರುವಾಗಲೂ ಹದ ಮಾಡಿದ ಮಣ್ಣನ್ನು ತರ್ತೀವಿ. ತದನಂತರ ಬಣ್ಣದ ವಿಚಾರ ಬಂದಾಗ ಅದರಲ್ಲೂ ಸಹಿತ, ಯಾಕಂದರೆ ಇತ್ತೀಚಿನ ಕೆಲವು ಪೇಂಟ್ಗಳಲ್ಲಿ ಅದು ಲೆಡ್ ಅಂಶ ಇರ್ತದೆ, ಆದರೆ ನಾವು ಉಪಯೋಗಿಸುವಂಥ ಯಾವುದೇ ವಿಗ್ರಹದಲ್ಲಿ ನೀರಿಗೆ ಜಲಸಂಭರಣ ಮಾಡಿದಾಗ, ನೀರಿಗೆ ಹಾಕಿದಾಗ ಯಾವುದೇ ರೀತಿಯ ಜಲರಾಶಿಗಳ ತೊಂದರೆ ಬರಬಾರ್ದು ಅಂತ ಲೆಡ್ ಫ್ರೀ ಪೇಂಟನ್ನು ನಾವು ಇಂದಿಗೂ ಉಪಯೋಗಿಸ್ಕೊಳ್ತಾ ಇದ್ವಿ. ಇನ್ನೊಂದು ವಿಚಾರ ಹೇಳಬೇಕು, ನಮ್ಮ ಮೋಹನ್ ರಾಯರ ಮಕ್ಕಳ ಬಗ್ಗೆ ಹೇಳಿದೆ, ಅವರೆಲ್ಲ ಒಂದೊಂದು ವೃತ್ತಿಯಲ್ಲಿರುವವರು. ಇದು ನಮಗೆ ವೃತ್ತಿ ಅಲ್ಲ, ಇದು ವ್ರತ. ಯಾಕಂಥೇಳಿದ್ರೆ ನಮ್ಮ ಎರಡೂ ಮಾಮಂದಿರು, ಪ್ರಭಾಕರ್ ರಾವ್ ಸುಧಾಕರ್ ಕೈಗಾರಿಕೋದ್ಯಮಿಗಳು, ರಾಮಚಂದ್ರ ರಾವ್ ಸೀನಿಯರ್ ಅಂದರೆ ಹಿರಿಯ ಪ್ರಬಂಧಕರು, ಬ್ಯಾಂಕ್ ಸರ್ವಿಸ್ ಮಾಡಿದರು, ನಾನು ಕೈಗಾರಿಕೆಯಲ್ಲೇಕು. ನಮ್ಮ ಜೊತೆ ನಮ್ಮ ಈ ಹಿಂದೆ ನನ್ನ ತಂದೆ ವಿಠಲ್ ರಾವ್ ಇದ್ದರು, ಆಮೇಲೆ ದೀನಾನಾಥ್ ನನ್ನ ತಾಯಿ ಇನ್ನೊಬ್ಬರು ತಮ್ಮ, ಅವರು ರಾಜ್ಯ ಸರ್ಕಾರದ CEO ಸ್ಟೇಟ್ ಅಕೌಂಟ್ಸಲ್ಲಿದ್ದರು. ಅವರು ನಮ್ಮ ಮನೆಗಳಿದ್ದಾರೆ, ನಮ್ಮ ತಂದೆ ಆಗಲಿದ್ದಾರೆ. ಆದರೆ ಅವರು ಹಿರಿಯರು ಏನು ಮಾಡ್ತಿದ್ರು ಅದೇ ರೀತಿ ನಾವು ಇಂದಿಗೆ ಮುಂದುವರಿಸ್ತಾ ಬಂದಿದ್ದೇವೆ. ಪುತ್ರ ನಿರ್ಧನ
ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದು ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸಕ್ರಿಯವಾಗಿ ಪ್ರೀತಿಯಿಂದ ಭಕ್ತಿಯಿಂದ ಮಾಡುವಂತ ಒಂದು ಗಣೇಶನ ವಿಗ್ರಹದ ಕಾಯಕ ನಾನು ನಮ್ಮೊಂದಿಗೆ ಇರುವವರು ನಮ್ಮಲ್ಲಿ ಈಗ ಮೋಹನ್ ರಾಯರ ಹಿರಿಯ ಮಗ ಪ್ರಭಾಕರ್ ರಾವ್ ಇವರು ಕೈಗಾರಿಕೋದ್ಯಮಿ ಇವರು 92 ವಯಸ್ಸು ಈ ವಯಸ್ಸಿನಲ್ಲೂ ಸಹಿತ ಗಣೇಶ ವಿಗ್ರಹದಲ್ಲಿ ಸ್ಫೂರ್ತಿ ತೊಡಗಿಸಿಕೊಂಡಿದ್ದಾರೆ ಅವರ ತಮ್ಮ ಸುಧಾಕರ್ ರಾವ್ ಇವರು ಕೈಗಾರಿಕೋದ್ಯಮಿ ಇವರು ಇರೋದು ಇವಾಗ ಉಡುಪಿ ಜಿಲ್ಲೆಯಲ್ಲಿ ಆದರೂ ಚೌತಿ ಸಂದರ್ಭದಲ್ಲಿ ಒಂದೂವರೆ ತಿಂಗಳು ನಮ್ಮೊಂದಿಗೆ ಇರ್ತಾರೆ ಅವರ ಮಾರ್ಗದರ್ಶನ ನಮಗೆ ತುಂಬ ಇದೆ ಇವರು ರಾಮಚಂದ್ರ ರಾವ್ ಅಂತ ಹೇಳಿ ಹಿರಿಯ ಪ್ರಬಂಧಕರು ವಿಜಯ ಬ್ಯಾಂಕ್ನಲ್ಲಿ ಸುದೀರ್ಘ ಸೇವೆ ಮಾಡಿ ಈಗ ನಿವೃತ್ತರು ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಇಡೀ ವಿಗ್ರಹದ ರಚನೆಗೆ ಮುಖ್ಯವಾಗಿ ನಮಗೆ ಇವರು ಗುರುಗಳಂತ ಹೇಳ್ಬೋದು ಯಾಕಂದರೆ ನೂರಕ್ಕೆ ನೂರು ಭಾಗದಲ್ಲಿ ಎಲ್ಲ ಕೆಲಸವನ್ನು ನಿರ್ವಹಿಸುವವರು ರಾಮಚಂದ್ರ ರಾವ್ ಅವರಿಂದಾಗಿ ಒಂದು ಇತಿಮಿತಿಯಲ್ಲಿ ಕಾಲಮಿತಿಯಲ್ಲಿ ವ್ಯವಸ್ಥಿತ ಆಗ್ತಾ ಇದೆ ಇವರು ನನ್ನ ಹಿರಿಯ ಅಣ್ಣ ಬಾಲಕೃಷ್ಣ ಅವರು ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರ್ ಅದೇ ನನ್ನ ಬದಿಯಲ್ಲಿ ಇವ ಅಂಕುರ್ ಇವನು PUC ಓದ್ತಾ ಇದ್ದಾನೆ ಇವನು ನನ್ನ ನಾದಿನಿಯ ಮಗ ಸಂಕೇತ್ ಇವನು ಇಂಜಿನಿಯರ್ ಸ್ಟೂಡೆಂಟ್ ಅದೇ ನಾನು ಹೇಳ್ತಾ ಇದ್ದೇನೆ ನೀವು ನಾಲ್ಕನೇ ತಲೆಮಾರಿನ ಬಗ್ಗೆ ನನಗೆ ಪ್ರಶ್ನೆ ಹಾಕಿದಾಗ ನಾವು ಖಂಡಿತ ಮುಂದುವರಿಸ್ತೀವಿ ಅಂತ ಹೇಳಿದ ಸಾಕ್ಷಿ ಇಷ್ಟೇ ಪ್ರತಿಯೊಬ್ಬರು ಯಾವುದೋ ಒಂದು ವಿದ್ಯೋದಲ್ಲಿದ್ದರೂ ಅಥವಾ ವಿದ್ಯಾರ್ಥಿಯಲ್ಲಿದ್ದರೂ ಗಣೇಶನ ವಿಗ್ರಹದಲ್ಲಿ ಇಂದಿಗೂ ಉತ್ಸಾಹದಲ್ಲಿದ್ದಾರೆ ಇನ್ನು ಮುಂದುವರಿಸುವವರು ಈ ತಲೆಮಾರಿನವರು ಇಲ್ಲಿ ಕೊನೆಯದಾಗಿ ವಿಘ್ನೇಶ್ವರ ವಿಘ್ನಹರಣ ಮಾಡುವವನು ಇಡೀ ಜಗತ್ತಿಗಿರುವಂಥ ವಿಘ್ನ ವಿನಾಶವಾಗಲಿ ಇರೋದು ಬರೋದು ಯಾವುದು ಬೇಡ ಗಣೇಶ ಲೋಕಕ್ಕೆ ಸನ್ಮಂಗಲ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ಶುಭಮಸ್ತು